ತೀರ್ಥಹಳ್ಳಿಗೆ ಬೆಂಕಿ ಹಾಕ್ಬಿಟ್ರು. ನಾನು ಒಪ್ತೇನೆ, ಅಂದಿತ ಪ್ರಕರಣವನ್ನ ಅರಗ ಜ್ಞಾನೇಂದ್ರ ರಾಜಕೀಯಕ್ಕೆ ಬಳಸ್ಕೊಳ್ಳೇ ಇಲ್ಲ. ಕಿಮ್ಮನ ರತ್ನಾಕರ್ ಅವರು ಈ ಸುದ್ದಿನ ಹಬ್ಬಿಸಿದ್ದು. ಯಾರು ಅರಗ ಜ್ಞಾನೇಂದ್ರ ಅಲ್ಲ ಸರ್, ಇಲ್ಲ, ಈ ಸುದ್ದಿ ಹಬ್ಬಿದ್ರೆ ರೀತಿ ಇದೆಯಲ್ಲ, ಇದು ಕೋಮುಗಲಭೆ ವಿಚಾರ ನಡೀತಾ ಇದೆ. ಯಾರು ಅವ್ರ ವಿರುದ್ಧ ಮಾತಾಡಿದ್ರು ಎಲೆಕ್ಷನ್ ನಲ್ಲಿ, ಅವ್ರನ್ನೆಲ್ಲ ಎಫ್ಐಆರ್ ಅಲ್ಲಿ ಸೇರಿಸಿದ್ದಾರೆ. ತಾವು ಈಗಲೂ ಕೂಡ ಅದನ್ನ ಅತ್ಯಾಚಾರ ಮತ್ತು ಕೊಲೆ ಅಂತಲೇ ಹೇಳ್ತೀರಿ? ಕ್ಲಿಪ್ಪಿಂಗ್ಸ್ ಕೊಡ್ತೀನಿ ನಿಮ್ಗೆ, ಫೋಟೋ ತೋರಿಸ್ತೇನೆ. ಆದ್ರೆ ನಿಮ್ಮ ಪಕ್ಷದ ದೊಡ್ಡ ದೊಡ್ಡ ನಾಯಕರನ್ನ ಕರೆಸಿದ್ರಿ? ಲೇಡಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ. ಗುಂಪಿನಲ್ಲಿ ನನ್ನ ಸೀರೆ ಹೇಳಿದ್ರು. ನಿಮ್ಮ ಊರಿಗೆ ಬಂದು ರಾಮೇಶ್ವರ ದೇವಸ್ಥಾನದಲ್ಲಿ ಒಂದು ನಾಣೆ ಮಾಡ್ತಾರೆ. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತೇಳಿ ಹೇಳಿ ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ. ಅದು ಕಿಮ್ಮನ ರತ್ನಾಕರ್ ಸ್ಥಿತಿ ಇದು.